ಬೆಂಗಳೂರಿನಿಂದ ವೀಕ್ಷಕರು ಬಂದಿದ್ದಾರೆ. ತುಮಕೂರಿನ ಲೋಕಸಭಾ ಕ್ಷೇತ್ರದ ಎಲ್ಲ ಯಾರ್ಯಾರು ಆಕಾಂಕ್ಷಿಗಳಾಗಿದ್ದಾರೆ, ಆಕಾಂಕ್ಷಿಗಳ ಯಾರ ಪರ ಹೆಚ್ಚಿನ ಒಲವಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ತೊಗೊಂಡು ಹೋಗಕ್ಕೆ ಬಂದಿದ್ದಾರೆ. ನಾನು ಕೂಡ ಈ ಒಂದು 24ರ ಆಕಾಂಕ್ಷಿ ಅಭ್ಯರ್ಥಿ ಆಗಿದ್ದೇನೆ, ಮತ್ತು ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದೇನೆ ಸಮಾಜದಲ್ಲಿ. ಮತ್ತು ಏನು ಈಗಾಗಲೇ ಕಳೆದ 25 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ 6 ವರ್ಷದಿಂದ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಅನ್ನೋಂಗೆ ಸಾಕಷ್ಟು ತಯಾರಿಯನ್ನು ನಡೆಸಿದ್ದೇನೆ. ಇದನ್ನೆಲ್ಲ ಕೂಡ ಈಗಾಗಲೇ ಅವರಿಗೆ ಮನವರಿಕೆ ಮಾಡಿದ್ದೇವೆ, ಮತ್ತು ಸಾಕಷ್ಟು ನಮ್ಮ ಪರವಾಗಿ ಸಾಕಷ್ಟು ಪದಾಧಿಕಾರಿಗಳು ಕೂಡ ಇಲ್ಲ OBC ಒಂದು ಹಿಂದುಳಿದ ವರ್ಗಗಳ ಮತಗಳು ನಿರ್ಣಾಯಕವಾಗಿದ್ದಾವೆ, ಇವರಿಗೆ ಕೊಟ್ಟರೆ ಚುನಾಯಿತರಾಗ್ತಾರೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ನಮಗೂ ಕೂಡ ಆ ಒಂದು ಬಗ್ಗೆ ವಿಶ್ವಾಸ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಆಕಾಂಕ್ಷಿಯಾಗಿ ಹೊರಹೊಮ್ಮುತ್ತೀವಿ ಅಂತ ಪ್ರಬಲವಾದ ವಿಶ್ವಾಸ ಇದೆ. ಈಗ ಇರುವಂತಹ ಒಂದು ಆಕಾಂಕ್ಷಿಗಳ ಪಟ್ಟಿ ನೋಡಿದ್ರೆ ಇನ್ಕ್ರೀಸ್ ಆಗಿದೆ. ಈಗ ಇದರಲ್ಲಿ ನೀವು ಯಾರನ್ನೆಲ್ಲ ಇವಾಗ ಸಮ್ಮತಕ್ಕೆ ಅಂದ್ರೆ ಎಲ್ಲರನ್ನೂ ಸಹ ನಿಮ್ಮ ಕಡೆ ವಾಲುವಂತಹ ರೀತಿಯಲ್ಲಿ ನೀವು ಯಾವ ಯಾರನ್ನ ಆಕಾಂಕ್ಷಿಗಳನ್ನ ನಿಮ್ಮ ಕಡೆ ವಾಲಿಸ್ಕೊಂಡಿದ್ದೀರಿ? ನಾವು ಆಕಾಂಕ್ಷಿಗಳು ಅನ್ನೋದಕ್ಕಿಂತ ನಾವು OBC ಕೋಟಾದಿಂದ ನಾವು ಪ್ರಬಲವಾಗಿ ಕೇಳ್ತಾ ಇದ್ದೀವಿ. 6.25 ಲಕ್ಷ ಓಟು ಈಗಾಗಲೇ ಕಾಂತರಾಜ ವರದಿ ಬಂದಿರತಕ್ಕಂಥ ನಿಟ್ಟಿನಲ್ಲಿ ನಮ್ಮ ತುಮಕೂರಿನಲ್ಲಿ ನಿರ್ಣಾಯಕವಾದಂಥ ಮತಗಳು OBC ಮತಗಳಾಗಿದೆ. ಹಿಂದುಳಿದ ವರ್ಗದ ಮತಗಳು ನಿರ್ಣಾಯಕವಾಗಿ ಯಾರೇ ಗೆಲ್ಲಬೇಕಾದರೂ OBC ಹಿಂದುಳಿದ ವರ್ಗಗಳ ಮತಗಳು ನಮಗೆ ಭಾಳ ಪ್ರಾಮುಖ್ಯತೆಯನ್ನು ಹೊಂದ್ತವೆ. ಕಳೆದ ನಮಗೆ 75 ವರ್ಷಗಳಿಂದ OBCಗೆ ಯಾವುದೇ ರೀತಿ ಮಾನ್ಯತೆ ಸಿಕ್ಕಿಲ್ಲ. ಭಾಸ್ಕರಪ್ಪನವರು ಆದಮೇಲೆ ಇಲ್ಲಿವರೆಗೂ ನಮಗೆ ಯಾರಿಗೂ ಆ ಒಂದು ಅವಕಾಶ ಇಲ್ಲ. ಈ ಒಂದು ಅವಕಾಶವನ್ನು ಕೇಳ್ತೀವಿ, ಮತ್ತು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಎಲ್ಲರನ್ನೂ ಒಗ್ಗೂಡಿಸಿ ಕರ್ಕೊಂಡು ಹೋಗುವಂಥ ಶಕ್ತಿನೂ ಇದೆ, ಮತ್ತು ಆ ಒಂದು ಸಾಮರ್ಥ್ಯ ಇದೆ, ಮತ್ತು ಎಲ್ಲರಿಗೂ ಕೂಡ ನ್ಯಾಯ ದೊರಕಿಸ್ಕೊಡುವಂಥ, ಮತ್ತು ಜಿಲ್ಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡುವಂಥ ಇದಿದೆ, ಮಾಸ್ಟರ್ ಪ್ಲ್ಯಾನ್ ಇದೆ. ಮುಂದೊಂದು ದಿನ ಏನಾದರೂ ನಾವು ಲೋಕಸಭಾ ಅಭ್ಯರ್ಥಿಯಾಗಿ ಬಂದರೆ ಇಡೀ ಭಾರತದಲ್ಲಿ ನಮ್ಮ ತುಮಕೂರಿನ ಭೂಪಟದಲ್ಲಿ ನೋಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ವಿಶ್ವಾಸ ಇದೆ ಸರ್. ಸರ್, ಈಗ ಹೇಳಿದ್ರೆ OBC ಮತ ಹೆಚ್ಚಿನದಾಗಿರೋದ್ರಿಂದ ಈಗ ಒಂದು ಕಡೆ ಶಾಮನೂರು ಶಿವಶಂಕರ ಅವರು ಈಗ ಬಂದಿರುವಂಥ ವರದಿನೇ ಸುಳ್ಳು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ, ಏನು ಹೇಳ್ತೀರಿ? ಈಗ ಅದೇ ಚರ್ಚೆ ನಾವು ಎಲ್ಲ ಮಾಡ್ತಾ ಇದ್ವಿ. ಈಗ ಏನಾಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಅದೇನು ಮಾನದಂಡ ಇದೆ ಇದಕ್ಕೆ ನಮ್ಗೆ ಆಧಾರ್ಗೆ ನೆಕ್ಸ್ಟು ಲಿಂಕ್ ಮಾಡಿದ್ರೆ ಅಕ್ಯುರೇಸಿ ಬಂದುಬಿಡುತ್ತೆ. ಯಾರು ಏನು ಮಾತಾಡುವಂಥ ನಿಟ್ಟಿನಿಲ್ಲ. ನಮಗೇನಾದರೂ ಮುಂದೆ ಅವಕಾಶ ಸಿಕ್ಕಿದಾಗ ಅದನ್ನು ಲೋಕಸಭೆಯಲ್ಲೇ ತೊಗೊಂಡು ಬಂದು ಆಧಾರ್ಗೆ ಮ್ಯಾಂಡೇಟ್ರಿ ಇರುತ್ತೆ, ಅದರಲ್ಲೂ ಕ್ಯಾಸ್ಟ್ನ ಸೇರಿಸ್ಕೊಂಡಾಗ ಅದಕ್ಕೆ ಮ್ಯಾನಿಪ್ಯುಲೇಟ್ ಆಗಿ ಬಂದುಬಿಡುತ್ತೆ. ಅದರದ್ದೇನು ಸಮಸ್ಯೆ ಆಗಲ್ಲ. ಮ್ಯಾನಿಪ್ಯುಲೇಟ್ ಅನ್ನೋದಕ್ಕಿಂತ ಅಲ್ಲಿಗೆ ವಸ್ತುಸ್ಥಿತಿ ಕರೆಕ್ಟಾಗಿ ಬಂದುಬಿಡುತ್ತೆ. ಅದು ಏನು ನಮಗೆ ದೊಡ್ಡದಲ್ಲ. ಅವಾಗ ಯಾರೂ ಕಮಿಟ್ ಮಾಡುವಂಥ ಸ್ಥಿತಿ ಏನಿರಲ್ಲ ಸರ್. ಅದನ್ನು ಆಧಾರ್ಗೆ ಇನ್ನು ಕ್ಯಾಸ್ಟನ್ನು ಲಿಂಕ್ ಮಾಡಿದಾಗ ನಮಗೆ ಮುಂದಿನ ದಿನಗಳಲ್ಲಿ ಭಾಳ ಸಹಜವಾದಂಥ ಮತ್ತು ನೈಜವಾದಂಥ ಸತ್ಯವಾದಂಥ ವರದಿ ಬರುತ್ತೆ. ಆ ವರದಿ ಮೇಲೆ ಯಾರೂ ಕಮಿಟ್ ಮಾಡೋಕ್ಕಾಗಲ್ಲ. ಆವಾಗ ಹಿಂದುಳಿದ ವರ್ಗಗಳ ಮತಗಳು ಎಷ್ಟಿದ್ದಾವೆ ಅನ್ನೋದ್ರ ಬಗ್ಗೆ ನಿರ್ಣಾಯಕ ಒಂದು ಪಾತ್ರವನ್ನು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸರ್, ಈಗ ಒಂದು ಕಡೆ ಈಗ ಹೊರಗಿನಿಂದ ಇಲ್ಲಿಗೆ ಟಿಕೆಟ್ ಆಕಾಂಕ್ಷಿಗಳನ್ನ ಅಂದರೆ ವಿಸೋಮಣ್ಣ ಕರೆತರಲ್ಲ ಪ್ರಯತ್ನ ನಡೀತಾ ಇದೆ, ಇಲ್ಲಿನ ಜನ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಇಲ್ಲಿನ ಸ್ಥಳೀಯರನ್ನ ಕೈ ಹಿಡಿತಾರೆ? ನಮ್ಮಲ್ಲಿ ಪ್ರಜ್ಞಾವಂತ ಮತದಾರರು ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಭಾಳ ಸ್ವಾಗತವನ್ನು ಪಡಬೇಕು. ಭಾಳ ಬುದ್ಧಿವಂತ ಮತದಾರರು ಸಾಕಷ್ಟು ಈ 70 ವರ್ಷದಲ್ಲಿ ಸಾಕಷ್ಟು ಧುರೀಣರು ಬಂದು ಈಗಾಗಲೇ ದೇವೇಗೌಡರು ಆದಿಯಾಗಲಿ ಬಂದು ಹೋಗಿದ್ದಾರೆ. ಯಾರನ್ನೂ ಕೂಡ ಇವರು ಕೈ ಹಿಡಿದಿಲ್ಲ. ಎಲ್ಲಿ ಅಂದರೆ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರು ಬೇಕು ಅನ್ನೋದ್ರು ಒಂದು ಇಲ್ಲಿ ಒಂದು ಮೇಯ್ನ್ ಅಜೆಂಡಾ ಇಟ್ಟಿದ್ದಾರೆ. ಯಾರೇ ನಿಂತ್ಕೊಳ್ಳಿ, ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮಲ್ಲಿ ಸ್ಥಳೀಯರಬೇಕು, ನಾವು ಯಾರಿಗೂ ಹೊರಗಿನವರಿಗೆ ಇಲ್ಲಿ ಆದ್ಯತೆ ಕೊಡುವುದಿಲ್ಲ ಅಂತ ಒಂದು ಜನರ ಕೂಗಿದೆ, ಅದಾಗ್ತಾ ಇದೆ. ಈಗ BJP ಆಕಾಂಕ್ಷಿಗಳಲ್ಲಿ ಮೊದಲ ಬಾರಿಗೆ ಆಕಾಂಕ್ಷಿಯಾಗಿ ದೆಹಲಿಗೆ ತೆರಳಿದಂಥವ್ರು ನೀವು, ಅದೇ ರೀತಿಯಾಗಿ ನಿಮಗೆ ಯಾವ ರೀತಿಯಾದ ಬೆಂಬಲ ಅಲ್ಲಿ ಸಿಗುತ್ತೆ? ಅಲ್ಲಿ ಸಾಕಷ್ಟು ವರಿಷ್ಠರನ್ನ ಭೇಟಿ ಆಗಿದ್ವಿ. ಎಲ್ಲ ಸಂತೋಷ್ ಜಿ ಆಗಿರ್ಬೋದು, ನಮ್ಮ ಈ ಒಂದು ಕರ್ನಾಟಕದ ಉಸ್ತುವಾರಿಗಳಾಗಿರ್ಬೋದು, ಎಲ್ಲರನ್ನು ಭೇಟಿ ಆಗಿದ್ವಿ. ನಮ್ಮದೇ ಆದಂಥ ಒಂದು ಮಾನದಂಡ ಇದೆ, ಆ ಮಾನದಂಡವನ್ನು ನಾವು ಜನರ ಏನು ಒಂದು ಇನ್ಫ್ಲುಯೆನ್ಸ್ ಏನಿದೆ ಅದನ್ನು ನೋಡಿಕೊಂಡು, ಮತ್ತು ಜನರ ಅಭಿಪ್ರಾಯವನ್ನು ತಳ್ಕೊಂಡು, ಮತ್ತು ಏನು ಈಗ ಕಂಪ್ಲೀಟು ಜಿಲ್ಲೆಯಾದ್ಯಂತ ಅಭಿಪ್ರಾಯ ತಿಳ್ಕೊಂಡು ನಾವು ಆ ಒಂದು ಚರ್ಚೆಗೆ ಬರ್ತೀವಿ. ಆ ಒಂದು ಚರ್ಚೆಯಲ್ಲಿ ನಿಮ್ಮ ಹೆಸರು ಬಂದರೆ ನಿಮಗೆ ಮುಂದಿನ ದಿನಗಳ ಅವಕಾಶ ಕೊಡುವ ಒಂದು ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಓಕೆ, ಈಗ ಬಂದಿರುವಂಥ ಒಂದು ಪದಾಧಿಕಾರಿಗಳ ಬೆಂಬಲ ಯಾರಿಗೆ ಹೆಚ್ಚಿನದಾಗಿ? ಅಲ್ಲ, ಆ ಥರ ಏನು ಈಗೆಲ್ಲ ಕಾಂಟ್ರವರ್ಸಿ ಏನು ಮಾಡೋಂಗಿಲ್ಲ. ಇಲ್ಲಿ ಜನರ ಒಂದು ಅಭಿಪ್ರಾಯ ಏನಿದೆ ಅನ್ನೋದ್ರ ಬಗ್ಗೆ ಮಾತ್ರ ತಗೊಳ್ತಾ ಇದ್ದಾರೆ. ನಾವು ಏನು ಪದಾಧಿಕಾರಿಗಳು ವಾಸ್ತವಿಕವಾಗಿ ಅದನ್ನು ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದು ಮಾತ್ರ ತೊಗೊಳ್ತಾರೆ. ಅಭಿಪ್ರಾಯನ ಗೋಪ್ಯವಾಗಿಟ್ಟಿರ್ತಾರೆ, ಅದನ್ನ ಅಭಿಪ್ರಾಯವನ್ನು ಅವ್ರ ಸಭೆಯಲ್ಲಿ ನಿರ್ಣಯ ತೊಗೊಳ್ತಾರೆ. ಈಗ ಅವ್ರ ಪರ ಇವ್ರ ಪರ ಅಂತ ಹೇಳೋಕ್ಕೆ ಅದು ತಪ್ಪಾಗತ್ತೆ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.